ದುನಿಯಾ ಆಗಲಿ, ಇಂಜಿನಿಯರ್ನ ಪ್ರೀತಿ ಆಗಲಿ, ಜಂಗ್ಲಿ ಆಗಲಿ, ಎಲ್ಲ ರೋಡಲ್ಲೇ. ಸೂರ್ಯ ಅವ್ರದ್ದು ಅಂದರೆ ರೋಡಲ್ಲಿ, ಯಾಕಂದರೆ ಪುನೀತ್ ಸರ್ನ ಮಾರ್ಕೆಟಲ್ಲಿ ನಿಲ್ಲಿಸ್ಬೇಕು. ಇಷ್ಟು ಹಿಂಗೆ ನಾ ಸಿಂಪಲ್, ನಾವು ಸಣ್ಣ ಇರ್ಬೇಕಂದು ರಾಜ್ಕುಮಾರ್ ಮಕ್ಕಳು ಅಂದ್ರೆ ಹೆಂಗಿರ್ತಾರೆ ಅನ್ನೋದಿರೋದ್ರೆ ಅದು ನೋಡಿದಾಗ ದಿನ ಕೇಳ್ತಾ ಇದೆ ಸರ್ ಸ್ವಲ್ಪ ಕಷ್ಟ ಇದೆ, ಇದೊಂದು ಸೀನ್ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಯಾಕಂದ್ರೆ ಅದು ಬಿಟ್ಟರೆ ಇನ್ನು ಆ ಡೈರೆಕ್ಟ್ರು ಶಶಿಧರ್ ಅಡಪ್ಪ ಅವರು ತುಂಬ ಚೆನ್ನಾಗಿ ನಮಗೆ ಟಿಪಿಕಲ್ ಸೂರಿ ಅವ್ರ ಸ್ಟೈಲಲ್ಲಿ ಮಾಡಿರೋದು. ಸೂರಿ ಸಿನಿಮಾ ಅಂದರೆ ನಾವು ಇಲ್ಲೇ ಅಲ್ಲೇ ಶೂಟ್ ಮಾಡ್ತಾ ಇದ್ವಿ. ಜಾಕಿ 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 ಶಿವ ಅಂತ ಹೋಗುತ್ತಿದ್ದೆ ಎಕ್ಕಾರ ಯಾರಣೆ. ಆಮೇಲೆ ಸರ್, ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ಸೂಪರ್ ಸ್ಟಾರ್, ಸೂಪರ್ ಪವರ್ ಸ್ಟಾರ್ ಅಂದರೆ ಪುನೀತ್ ರಾಜ್ಕುಮಾರ್ ಅವರು. ಅವ್ರ ಜೊತೆ ಸಿನಿಮಾ ಮಾಡಬೇಕು, ಅವ್ರ ಸಿನಿಮಾಗೆ ಆ್ಯಕ್ಷನ್ ಕಟ್ಟಬೇಕು ಅಂತ ತುಂಬ ಜನ ನಿರ್ದೇಶಕರು ಕಾಯ್ತಾರೆ, ಡಿ ಒ ಪಿಗಳು ಕಾಯ್ತಾರೆ. ಆ ಥರದ ಒಂದು ಅದೃಷ್ಟ ಅನ್ನೋದಕ್ಕಿಂತಲೂ ಸರ್ ನಿಮ್ಮ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ನಾನು ಅನ್ಕೋತೀನಿ. ಈ ಒಂದು ಜರ್ನಿ ಸರ್, ಅಪ್ಪು ಸರ್ ಜೊತೆಗಿನ ಜರ್ನಿ ಏನೆಲ್ಲ ನೆನಪು ಮಾಡುತ್ತೆ ಈಗ? ಅಂದರೆ ಆ್ಯಕ್ಚುಲಿ ಯು ಆರ್ ಗೆಟಿಂಗ್ ಎಮೋಷನಲ್, ಬಟ್ ಐ ನೀಡ್ ಸಮ್ ಕ್ಲಾರಿಟಿ. ಅಂದರೆ ಅದೃಷ್ಟ ಅಂತ ನಾನು ಹೇಳೋದು, ಯಾಕಂದರೆ ಎಲ್ಲರೂ ಕೆಲಸ ಮಾಡ್ತಾರೆ, ಬಟ್ ನನಗೆ ಅದು ಏನೋ ಗೊತ್ತಿಲ್ಲ, 4 ಸಿನಿಮಾ ಮಾಡುವಂಥ ಅದೃಷ್ಟ ಸಿಕ್ತು. ಸೊ ನಾನು ಅದ್ರ ಬಗ್ಗೆ ನನಗೆ ತುಂಬಾ ಅಂದರೆ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದು ಜರ್ನಿ ತುಂಬ ಅದ್ಭುತ ಅಂತ ಹೇಳ್ತೀನಿ. ಯಾಕಂದರೆ ಬರೀ ಸ್ಟಾರ್ ಆಗಿ ನಾವು ಏನು ಸ್ಕ್ರೀನಲ್ಲಿ ನೋಡಿದ್ದೇವಲ್ಲ, ಅದ್ರ ಜೊತೆ ದಿನ ನಾವು ಅವ್ರ ಜೊತೆ ಇರ್ತಾ ಇದ್ದಾಗ ಅವ್ರ ಕ್ಯಾರೆಕ್ಟರ್ನ ನಾವು ಇಷ್ಟು ಹಿಂಗೆ ನಾ ಸಿಂಪಲ್, ನಾವು ಸಣ್ಣ ಇರ್ಬೇಕಂದು ರಾಜ್ಕುಮಾರ್ ಮಕ್ಕಳು ಅಂದ್ರೆ ಹೆಂಗಿರ್ತಾರೆ ಅನ್ನೋದಿರೋದ್ರೆ ಅದು ನೋಡಿದಾಗ ಖುಷಿ ಆಗೋದು. ಆಮೇಲೆ ಮಕ್ಕಳು ಬಂದಾಗ ಶೂಟಿಂಗ್ ಸ್ಪಾಟಲ್ಲಿ ಡೈಲಿ ದಿನ ಒಬ್ಬನು ಚಾಕ್ಲೇಟ್ ಬಾಕ್ಸ್ ಇಟ್ಕೊಂಡು ನಿಂತಿರೋನು. ಯಾಕಂದರೆ ಮಕ್ಕಳು ಬಂದಾಗೆಲ್ಲ ಅವ್ನ ಕೆಲಸ ಏನಂದರೆ ಅವನಿಗೆ ಚಾಕ್ಲೇಟ್ ಕೊಡೋದು. ಈ ಥರದ್ದು ನೀವು ನೋಡೋಕ್ಕೆ ಸಾಧ್ಯ. ಆಮೇಲೆ ಅವ್ರಿಗೇನಂದರೆ ಬರ್ತ್ಡೇ, ಯಾರದೇ ಬರ್ತ್ಡೇ ಬರಲಿ ಗಿಫ್ಟ್ ಕೊಡ್ತಾರೆ. ಪ್ರತಿ ಯಾರ್ದಾರೆ ಬರ್ತ್ಡೇ ಇರಲಿ ಅವ್ರಿಗೆ ಬರ್ ಕೇಕ್ ಕಟ್ ಮಾಡಿ ಅವ್ರಿಗೊಂದು ಗಿಫ್ಟ್ ಕೊಡೋದು ಆ ಥರದ್ದು. ಆಮೇಲೆ ಹಬ್ಬ ಬಂದರೆ ಮನೆಗೆಲ್ಲ ಸ್ವೀಟ್ ಕಳಿಸೋದು, ಚಾಕ್ಲೇಟ್ ಕಳಿಸೋದು, ಅದು ಎಷ್ಟು ಹೇಳೋಕ್ಕೆ ಆಗಲ್ಲ ಅಷ್ಟೊಂದಿದೆ. ಬಟ್ ಅಂದರೆ ಅದು ಅದು ಬಿಟ್ಟು ಪರ್ಸನ್ ಆಗಿ ಟೆಕ್ನಿಷಿಯನ್ ಜೊತೆ ಇರೋದು, ಆಮೇಲೆ ಹೊಸ ಸಿನಿಮಾ ನೋಡಿರೋದ್ರ ಬಗ್ಗೆ ಡಿಸ್ಕಷನ್ನು, ಯಾವುದೋ ಲ್ಯಾಂಗ್ವೇಜ್ ಸಿನಿಮಾ ಯಾಕೆ ಹಂಗೆ ಮಾಡ್ತಾರೆ, ಅದು ಹೆಂಗೆ ಮಾಡಿರ್ಬೋದು, ಅದ್ರ ಡಿಸ್ಕಷನ್ನು, ನಾವು ಯಾಕೆ ಹಂಗೆ ಮಾಡೋಕ್ಕಾಗಲ್ಲ, ಏನು ಪ್ರಾಬ್ಲಮ್ ಇದೆ, ಅದನ್ನು ಹೆಂಗೆ ಸಾರ್ಟ್ ಔಟ್ ಮಾಡೋದು, ಈ ಥರದ ಡಿಸ್ಕಷನ್ನು. ವಿಜನ್, ದೊಡ್ಡ ವಿಜನ್ ಇರೋ ಅಂತ. ಹೌದು, ಏನೋ ಮಾಡಬೇಕು, ಮಾಡೋಕ್ಕೆ ಒಂದು ಟೀಮ್ ಕಟ್ಟಬೇಕು, ಆ ಟೀಮ್ಗೆ ಏನು ಮಾಡೋದು, ಈ ಥರದ್ದು ರೆಗ್ಯುಲರಾಗಿ ಡಿಸ್ಕಷನ್ ಮಾಡ್ತಾನೆ. ಆ್ಯಂಡ್ ಸ್ಪೆಷಲಿ ಸರ್, ಬ್ಯಾಡ್ ಮ್ಯಾನರ್ಸ್ನ ಪ್ರಮೋಷನ್ ಹೋದಾಗ ಹಾಸ್ಪಿಟಲಲ್ಲಿ ಅಪ್ಪು ಸರ್ ಸ್ಟ್ಯಾಚ್ಯೂಗೆ ಸೂರಿ ಸರ್ ಮತ್ತು ತಂಡದವರು ಒಂದು ಹಾರ ಆಗ್ಬೇಕಾದ್ರೆ ನಾನು ಸೂರಿ ಸರ್ನ ನೋಡ್ತಾ ಇದ್ದೆ. ಆ ಟೈಟ್ ಕಾಂಪ್ಯಾಕ್ಟಲ್ಲಿ ಸೂರಿ ಸರ್ ಕಣ್ಣಲ್ಲಿ ನೀರಿತ್ತು, ಸುಮ್ಮನೆ ಹಿಂಗೆ ಮಾಡಿ ಹಿಂಗೆ ನಮಸ್ಕಾರ ಮಾಡಿ ಸುಮ್ಮನೆ ಹೋಗಿ ಕಾರಲ್ಲಿ ಕೂತ್ಬಿಟ್ಟು ಸರ್. ಅಂದರೆ ಸೂರಿ ಸರ್ ನಾನು ಆ ಥರ ಇವತ್ತು ನೋಡಿರಲಿಲ್ಲ, ಕಾಡುವಂಥ ವ್ಯಕ್ತಿ ಅಪ್ಪು ಅಂತ ಇವತ್ತಿಗೂ ಮಾತಾಡ್ತಾರೆ. ಯಾಕಂದರೆ ಏನಾಗುತ್ತೆ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು ವರ್ಷದ ಜರ್ನಿ ಇರುತ್ತೆ. ಪ್ರೀ ಪ್ರೊಡಕ್ಷನ್ ಕತೆ ಹೇಳೋದ್ರಿಂದ ಹಿಡಿದು ಆಮೇಲೆ ಶೂಟಿಂಗಿಂದ ಹಿಡಿದು ಡಬ್ಬಿಂಗ್ ಮಾಡಬೇಕಾದ್ರೆ ಎಲ್ಲದರಲ್ಲೂ ಒಂದು ಟ್ರಾವೆಲ್ ಇರುತ್ತೆ. ಅದ್ರ ಜೊತೆಗೆ ಮೀಟಿಂಗ್ಗಳಾಗ್ತಾ ಇರುತ್ತೆ, ಕ್ಯಾರವನಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಎಲ್ಲದ್ರ ಜೊತೆಗೆ ಒಂದು ಒಂದು ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿರುತ್ತೆ. ಎಸ್ಪೆಷಲಿ ಸ್ಟಾರ್ ಸಿನಿಮಾ ಮಾಡ್ಬೇಕಾದ್ರೆ ಅದು ನಂಬರ್ ಆಫ್ ಡೇಸು ಆ ಥರ ಆಗೋದ್ರಿಂದ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ, ಎಲ್ಲದ್ರದ್ದು ಡಿಸ್ಕಷನ್ ಆಗಿರುತ್ತೆ, ಏನು ಮಾಡ್ತೀವಿ ಮುಂದೇನು. ಹಿಂಗಿದ್ದಾಗ ನೀವು ಹೆಂಗೆ ಆಗುತ್ತೆ ಹೇಳಿ ಮನಸ್ಸಿಗೆ. ಅದ್ರ ಜೊತೆ ಬ್ಯಾಕ್ ಟು ಬ್ಯಾಕ್ ನಾವು ಪ್ರಾಜೆಕ್ಟ್ ಮಾಡಿರೋದ್ರಿಂದ ತುಂಬಾ ಅಟ್ಯಾಚ್ಮೆಂಟ್ ಇತ್ತು. ಆಮೇಲೆ ಸರ್, ನಿನ್ನೆ ನಾನು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ನಾನು, ಎಸ್ಪೆಷಲಿ ಮಾರ್ಚ್ ಹೇಗೆ ಅಂದರೆ ಮಾರ್ಚ್ ಮೊನ್ನೆ 3ಕ್ಕೆ ಕನ್ನಡ ಚಿತ್ರರಂಗಕ್ಕೆ 90 ವರ್ಷ, ಒಂದು ಸ್ಪೆಷಲ್, ಎರಡನೇ ಸ್ಪೆಷಲ್ 8ಕ್ಕೆ ಕರ್ನಾಟಕ ದಮನಕ, 15ಕ್ಕೆ ಅಪ್ಪೋರ ಜಾಕಿ, 17ಕ್ಕೆ ಅಪ್ಪೋರ ಬರ್ತ್ಡೇ, 29ಕ್ಕೆ ಯುವ ಅವರ ಒಂದು ಫಸ್ಟ್ ಸಿನಿಮಾ. ಈ ಕಂಪ್ಲೀಟ್ ಈ ತಿಂಗಳನ್ನ ಕನ್ನಡ ಪಿಕ್ಚರ್ ದೊಡ್ಡ ಮನೆ ಮಾಸ ಅಂತ. ಅದೊಂದು ಮಾರ್ಚ್ ಮಂತಲ್ಲಿ ಅದೊಂಥರ ನಾವು ಹಬ್ಬ ಥರನೇ ಮಾಡ್ತಾ ಇದ್ವಿ. ಯಾಕಂದರೆ ನಮ್ಮ ಯಾವಾಗ ಪ್ರತಿ 4 ಸಿನಿಮಾದಲ್ಲೂ ಪುನೀತ್ ಸರ್ ಶೂಟಿಂಗ್ ಟೈಮಲ್ಲಿ ಬರ್ತ್ಡೇ ಬಂದ್ಬಿಡೋದು. ಸೊ ಆ ಹಿಂದಿನ ದಿನ ಹೆಂಗೆ ಅದಕ್ಕೊಂದು ರಜಾ, ಆಮೇಲೆ ಜನ ಸೇರೋದು, ಅವ್ರ ಮನೆಗೆ ಬರ್ತಾ ಇರೋದು, ಅದೆಲ್ಲನೂ ಕಣ್ಣಾರಿ ನೋಡಿರೋದ್ರಿಂದ ಮಾರ್ಚ್ ಯಾವಾಗಲೂ ಒಂದು ಅದು ದೊಡ್ಡ ಹಬ್ಬ ಅಂತ ಇರುತ್ತೆ. ಅಂದರೆ ನಮಗೂ ಹೆಂಗಿತ್ತಂದರೆ ಈಗ ಸಿನಿಮಾ ನಾವು ದುನಿಯಾ ಆಗಲಿ, ಇಂಜಿನಿಯರ್ನ ಪ್ರೀತಿ ಆಗಲಿ, ಜಂಗ್ಲಿ ಆಗಲಿ, ಎಲ್ಲ ರೋಡಲ್ಲೇ. ಸೂರ್ಯ ಅವ್ರದ್ದು ಅಂದರೆ ರೋಡಲ್ಲಿ. ಬಟ್ ಈಗ ಸ್ಟಾರ್ ಇಟ್ಕೊಂಡು ಹೆಂಗಪ್ಪ ಮಾಡೋದು ಅನ್ನೋ ದೊಡ್ಡ ಕನ್ಫ್ಯೂಷನ್ ನಮಗೆ. ಯಾಕಂದರೆ ಈ ಕತೆ ನಮಗೇನೋ ಸೀನ್ ಓದ್ತಾ ಇದೆ, ಓಕೆ ಗುರು, ಬಟ್ ಹೀರೋ ಇಟ್ಕೊಂಡು ಹೆಂಗೆ ಮಾಡೋದು, ಎಲ್ಲ ಏನೋ ಮಾಡೋಣ. ಅವಾಗ ಒಂದಿಷ್ಟು ಐಡಿಯಾಗಳು ಹುಡುತ್ತಾ ಇತ್ತು. ಯಾಕಂದರೆ ಪುನೀತ್ ಸರ್ನ ಮಾರ್ಕೆಟಲ್ಲಿ ನಿಲ್ಲಿಸ್ಬೇಕು ಇದು, ಆಮೇಲೆ ರೋಡ್ ರೋಡಲ್ಲಿ ಅವ್ರ ಸ್ಕೂಟ್ರಲ್ಲಿ ಹೋಗೋದು, ಈ ಸೀನ್ಗಳೆಲ್ಲನೂ ನಾವು ಹೆಂಗೆ ತೆಗೆದ್ವಿ ಅಂದರೆ ಇವತ್ತಿಗೂ ಅದೊಂಥರ ಅಂದರೆ ಯಾಕಂದರೆ ಹಿಂಗೂ ಮಾಡೋದ್ವಲ್ಲ ಅಂತ. ಯಾಕಂದರೆ ಅವ್ರನ್ನ ಹೆಲ್ಮೆಟ್ ಹಾಕ್ಬಿಟ್ಟು ಕರ್ಕೊಂಡೋಗಿ ಕರೆಕ್ಟಾಗಿ ಮಾರ್ಕೆಟನ್ನೇನು ಶುರುವಾಗಿ ನಾವು ಹೇಳ್ತಾ ಇದ್ದೀವಿ ರೆಡಿ ಇದೆ ಅಂದ ತಕ್ಷಣ ಅವರು ಬಂದ್ಬಿಟ್ಟು
ಚೆನ್ನಾಗಿ ನೋಡೋಷ್ಟೊಳಗಡೆ ಶಾರ್ಟ್ ಮುಗಿಸ್ಕೊಂಡ್ಬಿಡ್ತಾ ಇದೆ. ಸೊ ಈ ಥರದ್ದೆಲ್ಲ ಡಿಸೈನಿಂಗ್ ತುಂಬ ಚೆನ್ನಾಗಿ, ಯಾಕಂದರೆ ನಮ್ಗೆ ಆಲ್ರೆಡಿ 3 ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಇತ್ತು ಮಾರ್ಕೆಟು ಅಲ್ಲಿ ಇಲ್ಲಿ ಇಲ್ಲಿ. ಸೊ ಇಂಥಲ್ಲಿಟ್ಟರೆ ಹಿಂಗೆ ಕರೆಕ್ಟಾಗಿ ಶಾರ್ಟ್ ಸಿಗತ್ತಂತ ಒಂದು ಪ್ಲ್ಯಾನ್ ಇತ್ತು. ಆಮೇಲೆ ತುಂಬ ಚೀಟಿಂಗ್ ಮಾಡಿದ್ವಿ ಆ ಸಿನಿಮಾ, ಅಂದರೆ ನಿಮಗೆ ಹಾಸ್ಪಿಟಲ್ ಇದು ಪೊಲೀಸ್ ಸ್ಟೇಷನ್ ಸೀನ್ ಎಲ್ಲ ಮಾರ್ಕೆಟಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತೆ, ಬಟ್ ಅದಕ್ಕೆ ಶಾರ್ಟ್ ಎಲ್ಲ HMT-ಲಿ ಮಾಡಿರೋದು. ತುಂಬ ಚೀಟಿಂಗ್ ಮಾಡಿದ್ವಿ, ಅಂದರೆ ಇಡೀ ಸಿನಿಮಾ ನಾವು ಶೂಟ್ ಮಾಡಿದ್ದೆ ಸೆಕೆಂಡ್ ಹಾಫ್ ಫಸ್ಟು, ಫಸ್ಟ್ ಮಾಡಿದ್ದೆ ಸೆಕೆಂಡ್ ಹಾಫ್. ಸೆಕೆಂಡ್ ಹಾಫ್ ಡೇಟ್ ಇಶ್ಯೂ ಇರೋದ್ರಿಂದ ಸೆಕೆಂಡ್ ಹಾಫ್ ಮುಗಿಸಿದ್ವಿ, ಆಮೇಲೆ ಫಸ್ಟ್ ಹಾಫ್ ಶುರು ಮಾಡಿದ್ವಿ ಮೇಲ್ಕೋಟೆಯಲ್ಲಿ. ಅಲ್ಲಿ ಒಂಥರ ಜಾಲಿಯಾಗಿ ಎಲ್ಲ ಕಾಮಿಡಿ ಸೀನ್ಗಳು ಬಿಗಿನಿಂಗ್ ಜಾಕಿ ಹೆಂಗಿರುತ್ತೆ ಅನ್ನೋದೆಲ್ಲನೂ ಮೇಲ್ಕೋಟೆಯಲ್ಲಿ. ಆಮೇಲೆ ಆ ಥರ ಅಂದರೆ ಶೂಟಿಂಗ್ ನಾವು ಅದನ್ನು ಡಿಸೈನ್ ಮಾಡಿಕೊಂಡ ರೀತಿ ಹೆಂಗಿತ್ತಂದರೆ ಆಲ್ರೆಡಿ ನಮ್ಮ ಒಂದು ಸ್ಟಾರ್ನ ಇಟ್ಕೊಂಡು ಹೀಗೆಲ್ಲ ಅವ್ರನ್ನ ಪಾಪ ನಾವು ಅನ್ಕೋತಾ ಇದ್ದೀವಿ, ಏನು ರೋಡಲ್ಲಿ ಅವ್ರನ್ನ ಬಿಟ್ಬಿಟ್ಟು ಫಾರೆಸ್ಟಲ್ಲಿ ಒಂದಿಷ್ಟು ಸೀನ್ಗಳು. ಸರ್ ಈಗ ಆ ಪುನೀತ್ ಸರ್ ಅಂತ ಒಬ್ಬ ಸೂಪರ್ ಸ್ಟಾರ್ನ ಅಂದರೆ ಆ ಥರದ ರಾಗಿ ಬೈಕಲ್ಲಿ ಮಾರ್ಕೆಟಲ್ಲಿ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಂ ಅಂದರೆ ನಮ್ಗೆ ತೆಗಿಬೇಕಾದ್ರೆ ಒಂದು ಭಯ ಇತ್ತು, ಅಂದರೆ ಇವ್ರನ್ನ ಯಾರನ್ನು ಈ ಥರ ಸರ್ ಹಿಂಗೆ ನೋಡಿಲ್ಲ ಏನು ಮಾಡೋಕ್ಕೆ ಕೊಟ್ಟಿದ್ದೀವಿ ಸರಿನಾ ತಪ್ಪ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬಿಡ್ತಾ ಇತ್ತು. ಇಲ್ಲ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ ಅಂದಮೇಲೆ ಆಡಿಯನ್ಸು ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ, ಯಾಕಂದ್ರೆ ನಾವು ಆ್ಯಸ್ ಅ ಫ್ಯಾನ್ ಆಗಿ ನಾವು ಅವ್ರನ್ನ ಹಿಂಗೆ ನೋಡೋ ನಾ ತೋರಿಸ್ಬೇಕಂತ ಆಸೆ ಇತ್ತಲ್ಲ. ಅದ್ರ ಜೊತೆಗೆ ಅವರಿಗೆ ನಾವು ದಿನ ಕೇಳ್ತಾ ಇದ್ದೀವಿ ಸರ್ ಸ್ವಲ್ಪ ಕಷ್ಟ ಇದೆ, ಇದೊಂದು ಸೀನ್ ಅಡ್ಜಸ್ಟ್ ಮಾಡ್ಕೊಂಬಿಡಿ ಯಾಕಂದರೆ ಪಬ್ಲಿಕಲ್ಲಿರುತ್ತೆ ರೋಡ್. ಏ ಪರವಾಗಿಲ್ಲಮ್ಮ ನಂಗೆ ಖುಷಿ ಇಷ್ಟ ಇದೆ ಹಿಂಗೆಲ್ಲ ಮಾಡೋಕ್ಕೆ, ಮಾಮೂಲಿ ಸೂಟು ಊಟ ಹಾಕಿ ಏನು ಈ ಥರ ಮಾಡ್ತೀನಿ ಅಂಥೇಳಿ ಅವರು ಫುಲ್ ಸರೆಂಡರ್ ಆಗ್ಬಿಡೋರು. ಆವಾಗ ನಮ್ಗೆ ಓಕೆ ಕರೆಕ್ಟಾಗಿದೆ ಅಂದ್ಕೊಂಡು ನಾವು ಮತ್ತೆ ಇನ್ನೊಂದಿಷ್ಟು ಬೆಟರ್ ಆಗಿ ಮಾಡೋಣ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಸಾಂಗಲ್ಲೂ ಕೂಡ ಅಂದರೆ ಒಂದು ಜಾಕಿ ಜಾಕಿನ ಬೇರೆ ಥರ ತೋರಿಸ್ಬೇಕು ಅಂದರೆ ಪೋರ್ಟ್ರೇ ಮಾಡಬೇಕು ಅಂದರೆ ಅಲ್ಲಿ ನಾವು ಏನು ಇವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತಿದ್ದೀವಲ್ಲ, ಜೇಮ್ಸ್ ಬಾಂಡ್ ಕಾಸ್ಟ್ಯೂಮ್ ಆಗಿರಲಿ ಇನ್ನೊಂದಾಗಲಿ ಅದನ್ನು ಅಲ್ಲಿ ಟ್ರೈ ಮಾಡೋಣ. ಬಟ್ ಇಲ್ಲಿ ಒಂದು ಈವನ್ ಡೈಲಾಗು ಕೂಡ ಹೇಳೋ ರೀತಿ ತುಂಬಾ ಚೇಂಜ್ ಮಾಡಿದ್ವಿ ಅದರಲ್ಲಿ. ಅದು ಬಿಟ್ಟರೆ ಇನ್ನು ಆ ಡೈರೆಕ್ಟ್ರು ಶಶಿಧರ್ ಅಡಪ್ಪ ಅವರು ತುಂಬ ಚೆನ್ನಾಗಿ ನಮಗೆ ರಿಯಲಿಸ್ಟಿಕ್ಕಾಗಿ ಒಂದು ಮಾರ್ಕೆಟ್ ಸೆಟಪ್ ಹಾಕಿದ್ರು. ಆ ಸೀನ್ಗಳು ಇವತ್ತು ಜನ ಮಾತಾಡ್ತಾರೆ ಅಂದರೆ ಇದಕ್ಕೆ ಹತ್ತ ವಸೂಲಿಗೆ ಬರ್ತಿರ್ತಾರೆ ಹಂಗೆ ಅವೆಲ್ಲವೂ ಜನ ಅಂದರೆ ಆ ಟೈಮಲ್ಲಿ ಒಂಥರ ಟಿಪಿಕಲ್ ಸೂರಿ ಅವ್ರ ಸ್ಟೈಲಲ್ಲಿ ಮಾಡಿರೋದು ಇಲ್ಲ ಪಕ್ಕ ಟಿಪಿಕಲ್ ಸೂರಿ. ಆಮೇಲೆ ಸರ್ ಒಂದು ಯಾವುದೋ ಒಂದು ಸಾಂಗ್ ಬಗ್ಗೆ ಹೇಳಿದ್ರಿ, ಸುಮಾರು 3-4 ಲೊಕೇಶನ್ ಮಾಡಿ. ಹಾಂ ಅವರು ಸರ್ ಇಷ್ಟೆಲ್ಲ ಆದಮೇಲೆ ವಜರೇಶ್ವರಿ ಕಮ್ಮಿ ಅವ್ರು ಹೇಳಿದ್ರು ಸಾಂಗ್ ಹೊರಂಗೆ ಹೋಗೋಣ ಚೆನ್ನಾಗಬೇಕು ಅಂತಂದಾಗ ನಾವು ಫಸ್ಟ್ ಟೈಮ್ ನಾವು ಯಾರು ಸೂರಿ ಸಿನಿಮಾ ಅಂದರೆ ನಾವು ಇಲ್ಲೇ ಅಲ್ಲೇ ಶೂಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ಫಾರಿನ್ ಶೂಟಿಂಗು ಸೊ ಎಲ್ಲ ರೆಡಿ ಆಗ್ಬೋದು. ಬಟ್ ಯೂಸ್ವಲಿ ಏನು ಮಾಡ್ತಾರೆ ಒಂದೇ ಕಂಟ್ರಿಗೆ ಹೋಗ್ತಾರೆ ಹಂಗಂದ್ರೆ. ಬಟ್ ಜಾಕಿಲಿ 3 ಒಂದು ಯುರೋಪಿಯನ್ ಕಂಟ್ರೀಸು ಅಲ್ಲಿ ಆಸ್ಟ್ರಿಯಾ ಮತ್ತು ಇಟಲಿಯಲ್ಲಿ ಶೂಟ್ ಮಾಡಿದ್ವಿ, 2 ಜಡೆಯನ್ನು ಮತ್ತು ಇನ್ನೊಂದು ಜಾಕಿ ಜ ಇದ್ರದ್ದು ಶಿವ ಅಂತ ಹೋಗುತ್ತಿದ್ದು ಒಂದು 2-3 ಶಾಟ್ಗಳು. ಅದು ಬಿಟ್ಟರೆ ಅಲ್ಲಿಂದ ಶಿಫ್ಟು ನಮೀಬಿಯಾ, ನಮೀಬಿಯಾದಲ್ಲಿ ಎಡವಟ್ಟಾಯಿತು ಸಾಂಗ್. ಸೊ ಫಸ್ಟ್ ಟ್ರಿಪ್ಪೇ ನಮ್ಮ ಜಾಕಿ ಟೀಮ್ ಎಲ್ರಿಗೂ ಹೋದಾಗ ಫಸ್ಟ್ ಟ್ರಿಪ್ಪೇ ಲಾಂಗ್ ಜರ್ನಿ, ಒಂದು ಕಾಂಟಿನೆಂಟಿಂದ ಇನ್ನೊಂದು ಇದಕ್ಕೆ ಅಂದರೆ ಯುರೋಪ್ ಕಂಟ್ರೀಸಿಂದ ನಮೀಬಿಯಾಗಿ ಹೋಗಿರೋದು. ಅದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು. ಅಂದರೆ ಲೈಕ್ ಸರ್ ಜಾಕಿ ಸಿನಿಮಾದ ಆಲ್ಬಮ್ಸು ಸರ್ ಏನಂದರೆ ಎಷ್ಟು ಇವತ್ತಿಗೂ ಫ್ರೆಶು ಸರ್, ಭಟ್ರ ಲಿರಿಕ್ಸ್ ಇವತ್ತಿಗೂ ಫ್ರೆಶು. ಅದನ್ನು ನೀವು ಹೇಗೆ ಅಂದರೆ ಎಲ್ಲ ಥರದ ಸಿನಿಮಾಗಳು ಜಾಕಿ ತುಂಬ ಅದೇ ಅಂದರೆ ಏನಾಗ್ಬಿಡ್ತು ನಿಮಗೆ ಫಸ್ಟ್ ಹಾಫಲ್ಲಿ 3 ಸಾಂಗ್ ಬಂದ್ಬಿಡುತ್ತೆ ಟಪ್ ಟಪ್ ಟಪ್, ಜಾಕಿ 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 ಶಿವ ಅಂತ ಹೋಗುತ್ತಿದೆ ಎಕ್ಕಾರಾಜಾರಾಣಿ 3 ಕಮರ್ಷಿಯಲ್ಲು ಮತ್ತು ಪಕ್ಕ ಮಾಸ್ ಸಾಂಗ್. ಆ ಥರ ಒಂದೇ ಸಿನಿಮಾದಲ್ಲಿ 3 ಸಾಂಗ್ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿಗೋದು ದೊಡ್ಡದು. ಆಮೇಲೆ ಒಂದು ಸ್ಟಾರ್ ಇದ್ದಾಗ ಆ ಥರದ್ದೆಲ್ಲ ಮಾಡಲೇಬೇಕು ಆವಾಗ ಪ್ರಯತ್ನ ಆಗಿತ್ತು. ಹರಿ ಸರು ಪೀಕ್ ಅವಾಗ ನಮ್ಮ ಏನು ಎಲ್ಲ ಸಾಂಗ್ ಹಿಂದೆ ರಾಜ್ ಸಾಂಗ್ ಇತ್ತು ಅದಾದ್ಮೇಲೆ ನಮ್ಮದು ಬಂದು ಹಿಂಗಾಗಿ ಎಲ್ಲವೂ ತುಂಬ ನೆನಪಲ್ಲಿ ಮರೆಯೋಕ್ಕಾಗದಿರುವಂಥ ಘಟನೆಗಳು ಎಲ್ಲವೂ. ಸರಿ 15th March ಮತ್ತೊಮ್ಮೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸು ಸೆಕೆಂಡ್ ಟೈಮ್ ರಿಲೀಸ್ ಅಂತಲ್ಲ ಫಸ್ಟ್ ಟೈಮ್ ರಿಲೀಸ್ ಅನ್ನೋಂಥ ರೀತಿಯಲ್ಲಿ ಸಿದ್ಧತೆ ಮಾಡ್ಕೋತಿದ್ದಾರೆ. ಈ ಕ್ರೇಜ್ ಬಗ್ಗೆ ಈ ಒಂದು ಪ್ಯೂರ್ ಪ್ರೀತಿ ಬಗ್ಗೆ ಸತ್ಯ ಆಗಿಡೋರು ಏನು ಹೇಳ್ತಾರೆ? ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಅಂದರೆ ನಮ್ಮ ಒಂದು ಸಿನಿಮಾ ಆ ಥರ ರೀ ರಿಲೀಸ್ ಆಗೋದು ಈ ಥರ ಗ್ರ್ಯಾಂಡ್ ಆಗಲಿ, ಮುಂಚೆ ನಾವು ಹಳೆ ಸಿನಿಮಾಗಳು ಆ ಥರ ಆಗ್ತಾಯಿತ್ತು. ಬಟ್ ಪುನೀತ್ ಸರ್ ಸಿನಿಮಾ ಇಷ್ಟು ಜಾಕಿ ನಾವು ಆವಾಗಿಂದ ಏನು ಸಕ್ಸಸ್ ನೋಡಿದ್ವಲ್ಲ ಅದನ್ನು ಮತ್ತೆ ಅದರ ಸಂಭ್ರಮಾಚರಣೆ
ನಿಜವಾಗ್ಲೂ ಒಂದು ಸಂಭ್ರಮದ ವಿಷಯ. ಸರ್ ಇಲ್ಲ ಅನ್ನೋ ಒಂದು ಬೇಜಾರಿನ ಸಂಗತಿ ಅನ್ನೋದು ಅದು ಅದು ಇದಿಲ್ಲ. ಬಟ್ ಅವ್ರನ್ನ ನಾವು ಇವತ್ತು ಜೀವಂತವಾಗಿದ್ದಾರೆ ಅಂತಲೇ ಅನ್ಕೊಬೋದು. ಹೀಗಾಗಿ ಅವ್ರ ನೆನಪಲ್ಲಿ ಅವ್ರ ಪ್ರೀತಿಗೋಸ್ಕರ ಏನೆಲ್ಲ ಮಾಡಿ. ಇಲ್ಲ ಸರ್, ಈ ಈ ಒಂದು ಪಾಯಿಂಟಲ್ಲಿ ನಿಮ್ಮೊಂದು ಎನರ್ಜಿ ಕೂಡ ಬಂದು ನಾನು ಒಂದು ಸಣ್ಣ ವಿಷಯ ಹೇಳ್ತೀನಿ. ಜೇಮ್ಸ್ ನಂತರ ಜೇಮ್ಸ್ ಕೊನೆ ಸಿನಿಮಾ ಅಂದರು ರಾಂಗ್ ಆಯಿತು, ಗಂಧದ ಗುಡಿ ಬಂತು, ಗಂಧದ ಗುಡಿ ಕೊನೆಯದು ಅಂದರು. ಸರ್ ಆ್ಯಕ್ಚುಲಿ ಈಗ ಬರುವಂಥ ಪ್ರತಿ ಸಿನಿಮಾದಲ್ಲೂ ಸೆನ್ಸಾರ್ ಕಾಪಿ ನಂತರ ಫಸ್ಟ್ ಬರೋ ಫೋಟೋನೇ ಅಪ್ಪು ಸರ್ದು. ಹೀಗಾಗಿ ಅಪ್ಪು ಸರ್ ಅವರ ಸಿನಿಮಾ ಯಾವುದೇ ಕಾರಣಕ್ಕೆ ಸರ್ ಕೊನೆ ಆಗೋದಿಲ್ಲ, ಇದು ಕೀಪ್ ಆನ್ ಕಂಟಿನ್ಯೂ ಆಗುತ್ತೆ ಸರ್. ಇದು ನನ್ನ ಅನಿಸಿಕೆ. ಇಲ್ಲ ಸರ್, ಸರ್ ಥ್ಯಾಂಕ್ ಯು ಸೋ ಮಚ್. ಜಾಕಿ ಬಗ್ಗೆ ಮಾತಾಡ್ತಾ ಎಮೋಷನಲ್ ಆಗಿದೆ. ನೀವು ಕಂಡಂತ ಅಪ್ಪು ಸರ್ ಬಗ್ಗೆ ನೀವು ಮಾತಾಡಲೇಬೇಕು. ಬಿಕಾಸ್ ತುಂಬಾ ವಿಷಯ ಇದೆ, ಬಟ್ ಏನಂದ್ರೆ ಅದು ಕರೆಕ್ಟ್ ಸಮಯ ನೋಡ್ಕೊಂಡು ಮತ್ತೆ ಮಾತಾಡೋಣ. ಬಟ್ ಹೆಮ್ಮೆ ವಿಷಯ ಅಂದ್ರೆ ಅಂತವ್ರ ಜೊತೆ ಕೆಲಸ ಮಾಡಿದಕ್ಕೆ ತುಂಬಾ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆಯ ಡಿಒಪಿ ಸತ್ಯ ಹೇಳಿದ್ರು ಮತ್ತು ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ ಕನ್ನಡ ಪಿಕ್ಚರ್.